ಇದರ ಇಟ್ಕೋಬೇಕು. ತಕ್ಷಣ ಕಡಿಮೆ ಆಗುತ್ತೆ ಹಲ್ನೋವು, ತಕ್ಷಣ ಕಡಿಮೆ ಆಗುತ್ತೆ. ಎಂಥ ಹಲ್ನೋವು ಇದ್ರೂ ತಕ್ಷಣ ಕಡಿಮೆ ಆಗುತ್ತೆ. ಮಾತ್ರೆ ನುಂಗಿದ್ರು ಕೂಡ ಇಷ್ಟು ಬೇಗ ಕಡಿಮೆ ಆಗೋದಿಲ್ಲ, ಅದ್ರ ರಸನ ಕೂಡ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹಲ್ನೋವಿಗೆ ಮನೆ ಮದ್ದು ತಿಳಿಸ್ಕೊಡ್ತಾ ಇದ್ದೀನಿ. ಹಲ್ನೋವು ಬಂದಾಗ ಮಾತ್ರೆ ನುಂಗಿದ್ರೂ ಕೂಡ ತಕ್ಷಣ ಹಲ್ನೋವು ಕಡಿಮೆ ಆಗಲ್ಲ, ಅದಕ್ಕೂ 2 ಅವರ್ 3 ಅವರ್ ಬೇಕು ಅದು ಜೀರ್ಣ ಆಗಿ ಹಲ್ನೋವು ಕಡಿಮೆ ಆಗಬೇಕು ಅಂದರೆ. ಆದರೆ ಈ ಹೋಮ್ ರೆಮಿಡಿ ಮಾಡೋದ್ರಿಂದ ಪಟ್ಟಂತ ಹಲ್ನೋವು ಕಡಿಮೆ ಆಗುತ್ತೆ. ಆದರೆ ಹಲ್ನೋವು ಬಂದಾಗ ಕೆಲವ್ರಿಗೆ ಅದು ಹಲ್ನೋವು ಬಂದಾಗ ಅದು ನೋವು ತಿನ್ನೋರಿಗೆ ಗೊತ್ತು ಹಲ್ನೋವು ಯಾವ ರೀತಿ ಇರುತ್ತೆ ಅಂತ. ತಡ್ಕೊಳೋಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ಅದಕ್ಕೆ ನಾನು ತಕ್ಷಣ ಕಡಿಮೆ ಆಗುವಂಥದ್ದು ಓಮ್ ರೆಮಿಡಿ ತಿಳಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಕಲ್ಲುಪ್ಪು, 1 ಲವಂಗ, 1 ಕುಡಿ ಪುದೀನ ಮತ್ತು ಬೆಳ್ಳುಳ್ಳಿ 4ನೂ ತೊಗೊಂಡಿದ್ದೀನಿ. ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹಾಕೊಳ್ಳಿ ಸಾಕು. ಮನೇಲಿರೋ ಪದಾರ್ಥದಿಂದ ಇಷ್ಟು ಬೇಗ ಹಲ್ನೋವು ಕಡಿಮೆ ಆಗುತ್ತೆ ಅಂತ ಅಂದರೆ ಯಾಕೆ ಮಾಡಬಾರ್ದಲ್ವಾ. ನಾನು ತುಂಬ ಟ್ರೈ ಮಾಡಿದೆ, ಔಷಧಿ ಎಲ್ಲ ಹಾಕಿಸ್ದೆ. ಮುಂದೆ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನಾನು ಏನೆಲ್ಲ ಟ್ರೈ ಮಾಡಿ ಟೈಮು ವೇಸ್ಟು ದುಡ್ಡು ವೇಸ್ಟು ಅನ್ನುವಂಗೆ ಮಾಡಿಕೊಂಡೆ. ಇಲ್ಲಾಂದರೆ ಇಷ್ಟೊತ್ತು ಹಲ್ಲು ತೆಗೆಸಿ ನಾನು ಹಲ್ನೋವು ಹೋಗಿರೋದು. ನಿನ್ನೆ ಮದುವೆಯಲ್ಲಿ ಸ್ವಲ್ಪ ಸ್ವಲ್ಪ ರೈಸ್ ಐಟಮೇ ತಿಂದಿದ್ದು, ಆದರೂ ಜಾಸ್ತಿ ತಿಂದೇ ಇಲ್ಲ. ಅಂಥದ್ರಲ್ಲಿ ಅಲ್ಲೂ ನೋವು ಜಾಸ್ತಿಯಾಗಿ ಊತ ಬಂದು ಇವತ್ತು ನಿಜವಾಗೂ ತುಂಬ ನೋಯ್ತಾ ಇತ್ತು. ನಿನ್ನೆ ಸಂಜೆ ಹೊತ್ತಿಗೆ ನನಗೆ ತುಂಬ ನೋವು ಕಾಣಿಸ್ಕೊತು. ಆದರೆ ಹಲ್ನೋವು ಬಂದಾಗ ನೀವು ಜಾಸ್ತಿ ಗಟ್ಟಿ ಪದಾರ್ಥ ತಿನ್ನೋದಾಗಲಿ, ಆಮೇಲೆ ಬಿಸಿಗಿರೋದು ಕುಡಿಯೋದು ತಿನ್ನೋದು, ಆಮೇಲೆ ಕೋಲ್ಡು ಅವೆಲ್ಲ ತಿನ್ನೋದು ಕುಡಿಯೋದು ಮಾಡಬೇಡಿ. ಕೋಲ್ಡು ಬಿಸಿ ಮತ್ತು ಗಟ್ಟಿ ಪದಾರ್ಥ ಇದನ್ನು ತಿನ್ನೋದು ಕುಡಿಯೋದು ಮಾಡಬಾರ್ದು. ಆ ರೀತಿ ಮಾಡಿದಾಗ ಇನ್ನೂ ಹಲ್ನೋವು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಈಗ ನೋಡಿ, ಎಲ್ಲ ನೀ ಈ ಥರ ಜಚ್ಕೊಂಡಿದ್ದೀನಿ. ಕುಟಾಣಿಗೆ ಹಾಕ್ಕೊಂಡು ಜಚ್ಕೋಬೋದು, ಆದರೆ ನಾನು ಕಾಣಿಸಲ್ಲ ಚೆನ್ನಾಗಿ ಅಂದ್ಬಿಟ್ಟು ನಾನು ಈ ರೀತಿ ನಿಮಗೂ ಕಾಣಿಸ್ಲಿ ಚೆನ್ನಾಗಿ ಅಂದ್ಬಿಟ್ಟು ಈ ರೀತಿ ಜಚ್ಕೊಂಡಿದ್ದೀನಿ. ನೀರು ಏನು ಹಾಕೋಂಗಿಲ್ಲ, ಪುದೀನ ಸೊಪ್ಪು ತೊಳೆದು ಯೂಸ್ ಮಾಡಿದ್ದೀನಿ ಅಷ್ಟೇ. ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಅಷ್ಟೇ, ಈಸಿ ಮೆಥಡು. ತಕ್ಷಣ ನಮಗೆಲ್ಲಿ ಉಳ್ಕಲ್ಲಾಗಿರ್ತದೆ ಅಲ್ಲಿ ಹಿಡ್ಕೊಂಡ್ರೆ ಸಾಕು, ತಕ್ಷಣ ಕಡಿಮೆ ಆಗುತ್ತೆ. ಮಾತ್ರೆ ನುಂಗ್ದಾಗ್ಲೂ ಇಷ್ಟು ಬೇಗ ಕಡಿಮೆ ಆಗೋದಿಲ್ಲ ನೋಡಿ. ಇವಾಗ ನಾನು ಯಾವ ರೀತಿ ಇಡ್ತೀನಿ, ನನಗೂ ಸ್ವಲ್ಪ ಊತ ಬಂದೈತೆ. ಇವಾಗ ಈ ಜಜ್ಜಿರೋ ಉಂಡೆನ ನಮಗೆಲ್ಲಿ ನೋವು ಅಲ್ಲಿ ನೋವಿರುತ್ತೆ ಆ ಜಾಗಕ್ಕೆ ಇಟ್ಬಿಟ್ಟು, ನನಗೆ ಈ ಕಡೆ ನೋವಿದೆ ಇಲ್ಲಿ ನೋಡಿ ಊದ್ಕೊಂಡಿದೆ. ಈ ಥರ ಇಟ್ಕೋಬೇಕು, ತಕ್ಷಣ ಕಡಿಮೆ ಆಗುತ್ತೆ ಅಲ್ಲಿ ನೋವು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಬೆಳ್ಳುಳ್ಳಿ, ಲವಂಗ ಮತ್ತು ಉಪ್ಪು ಎಲ್ಲ ತಕ್ಷಣ ಕಡಿಮೆ ಆಗುತ್ತೆ. ಎಂಥ ಹಲ್ಲು ನೋವಿದ್ರು ತಕ್ಷಣ ಕಡಿಮೆ ಆಗುತ್ತೆ. ಮಾತ್ರೆ ನುಂಗಿದ್ರು ಕೂಡ ಇಷ್ಟು ಬೇಗ ಕಡಿಮೆ ಆಗೋದಿಲ್ಲ, ಅದ್ರ ರಸನ ಕೂಡ ನುಂಗಿದ್ರು ಏನೂ ಆಗೋದಿಲ್ಲ. ಬರೀ ಲವಂಗ ಉಪ್ಪು ಹಾಕ್ಕೊಂಡು ಒದ್ರಿಸಿದ್ರೆ ಅದು ರಸ ಈಟ್ ಜಾಸ್ತಿ ಈಟ್ ಆಗುತ್ತೆ, ಅದು ಕೂಡ ಆಗಲ್ಲ, ಬಾಯೆಲ್ಲ ಇದ್ರಂಗೆ ಆಗುತ್ತೆ, ಗುಳ್ಳೆ ಬರೋದು ಈಟಾಗಿ ಆ ಥರ ಎಲ್ಲ ಆಗುತ್ತೆ. ಆದರೆ ಇದರಿಂದ ಏನೂ ಆಗಲ್ಲ. ಬೇಡ ಅಂದ್ರೂ ರಸನ ಉಗಿದು ನೀವು ಈ ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತ ಬೇಗ ಅಲ್ಲಿ ನೋವು ಕಡಿಮೆ ಆಗುತ್ತೆ. ನಾನು ಈ ರೀತಿ ಔಷಧಿಯೆಲ್ಲ ಹಾಕಿಸ್ದೆ ಆದರೂ ಕಡಿಮೆ ಆಗಲಿಲ್ಲ. ಈ ಮನೆ ಮದ್ದನ್ನು ಇಟ್ಕೊಂಡು ಊರೆಲ್ಲ ಹುಡುಕ್ದಂಗೆ ಆಯಿತು ನನ್ನ ಪರಿಸ್ಥಿತಿ. ಇಷ್ಟೊತ್ತಿಗೆಲ್ಲ ನಾವೆಲ್ಲ ವಾಸಿಯಾಗಿ ಕ್ಲಿಯರ್ ಆಗೋದು ನಾನೇ ಎಡವಟ್ಟು ಮಾಡಿಕೊಂಡೆ. ಮೋಸ ಹೋಗೋರು ಇದ್ದರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಕಿವಿಗೆ ಒಂದು ಬಟ್ಟೆಲಿ ಏನೋ ಹಸ್ರೌಷ್ಧಿ ಬಿಡೋ ಥರ ಕಿವಿಗೆ ಬಿಟ್ಟರು, ಬಟ್ಟೆಲಿ ಹುಳ ಬಂದುಬಿಟೈತೆ, ಹಸ್ರೌಷ್ಧಿ ಕಿವಿಗೆ ಬಿಟ್ಟ ತಕ್ಷಣ ಹುಳ ಬಂತು ಅಂತ ತೋರಿಸಿದ್ರು. ನಾವು ಅದನ್ನೇ ನಂಬಿಕೊಂಡು ನಿಜವಾಗೂ ಹಾಕಿಸ್ಕೊಬಂದು ನಾವಲ್ದೇ ತುಂಬ ಜನ ಬಂದು ಹಾಕಿಸ್ಕೊಳ್ತಾ ಇದ್ರು ಈ ರೀತಿ ಔಷಧಿನ, ಆದ್ರೂ ಕಡಿಮೆ ಆಗಲಿಲ್ಲ. ಈ ರೀತಿ ಹುಳ ನಮ್ಮ ಅಲ್ಲಲ್ಲಿ ಇರುತ್ತಾ, ಕಿವಿಲಿ ಬರುತ್ತಾ, ನಂಬೋದಾ? ನಿಜವಾಗೂ ಈ ರೀತಿಯೆಲ್ಲ ನಂಬಕ್ಕೆ ಹೋಗಬೇಡಿ. ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತೊಗೊಳ್ಳಿ. ನಾನು ಅದನ್ನೇ ಮಾಡಿದ್ದೀನಿ.
ನಾನು ಇವಾಗ ತೋರಿಸಿದ್ದು ಮಾತ್ರೆ ನುಂಗಿದ್ರೂ ಬೇಗ ಕಡಿಮೆ ಆಗಲ್ಲ, ಅದಕ್ಕೆ ತಕ್ಷಣ ಅಲ್ಲೋ ಕಡಿಮೆ ಆಗಬೇಕು ಅಂದರೆ ಈ ರೀತಿ ಮನೆಮದ್ದು ಮಾಡಿದ್ರೆ ಕಡಿಮೆ ಆಗುತ್ತೆ. ಕೆಲವೊಂದು ಸಲ ನಾವು ಹಾಸ್ಪಿಟ್ಲಿಗೆ ಹೋಗೋದು ತಡ ಆಗುತ್ತೆ, ಅಕಸ್ಮಾತ್ ರಜೆ ಇರುತ್ತೆ, ಅಂಥ ಟೈಮಲ್ಲಿ ಈ ಮನೆಮದ್ದು ಯೂಸ್ ಆಗುತ್ತೆ. ಇಲ್ಲಿ ನೋಡಿ ನನಗೆ ಯಾವ ರೀತಿ ಊದ್ಕೊಂಡೈತೆ, ಇವತ್ತು ಅಷ್ಟು ದಿನದಿಂದ ಊದ್ಕೊಂಡಿರಲಿಲ್ಲ, ಇವತ್ತು ಮಾತ್ರ ಊದ್ಕೊಂಡೈತೆ, ನೋವಿಲ್ಲ, ಕಡಿಮೆ ಆಗೈತೆ. ನಾಳೆ ಅಲ್ಲಿ ತೆಗಿಸ್ಬೇಕು ಹೇಳಿದ್ದಾರೆ ಡಾಕ್ಟ್ರು, ನಾಳೆ ಬನ್ನಿ ಅಂತ. ಒಂದೆರಡು ದಿವಸಕ್ಕೆ ಮಾತ್ರೆ ಕೊಟ್ಟಿದ್ರು, ಮಾತ್ರೆ ತುಂಬಿಟ್ಟು ಬನ್ನಿ ಅಂತ ಹೇಳಿದರು. ನನ್ನಲ್ಲೂ ಫುಲ್ ಹಾಳಾಗಿತ್ತೆ, ವೈಟಕ್ಕಿರಲಿಲ್ಲ, ಕಪ್ಪಕ್ಕಾಗ್ಬಿಟೈತೆ. ಅದಕ್ಕೆ ಮಾತ್ರೆ ತಿಂದು ಆಮೇಲೆ ಬನ್ನಿ, ಸ್ಮೂತ್ ಪದಾರ್ಥ ತಿನ್ನಿ, ಗಟ್ಟಿ ಪದಾರ್ಥ ಎಲ್ಲ ತಿನ್ನಬೇಡಿ ಅಂತ ಹೇಳಿದರು. ಹಂಗೇ ನಾನು ಮಾಡಿದ್ದೀನಿ. ಕೆಲವು ಕಡೆ ಎಲ್ಲ ಅಸ್ರೌಸ್ತಿ ಕಿವಿಲಿ ಹಾಕಿಸಿದ ಮೇಲೆ ಇಲ್ಲೆಲ್ಲ ನೋವು ಬಂದುಬಿಟ್ಟಿತ್ತು, ಅದರಿಂದ ತುಂಬ ಸಫರ್ ಮಾಡಿದ್ದೀನಿ. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ. ಏಕೆಂದರೆ ಕೆಲವ್ರಿಗೆ ವಾಸಿ ಆಗುತ್ತೆ, ಕೆಲವ್ರಿಗೆ ವಾಸಿ ಆಗಲ್ಲ. ನನಗಂತೂ ಹಿಡಿಲೇ ಇಲ್ಲ ಅದು, ಅವರು ಹುಳ ತೆಗ್ದಿದ್ದೀನಿ ಅಂತ ತೋರಿಸಿದ್ರು ಕೂಡ ನನಗೆ ಅದು ನೋವು ತಪ್ಪಲಿಲ್ಲ. ಅದು ಬೆಳಗ್ಗೆ ಒತ್ತರಂಟೆ ಹಾಕಿಸ್ಕೊಂಡು ಬಂದು ಸಂಜೆನೆ ತುಂಬ ನೋವು ಸ್ಟಾರ್ಟ್ ಆಗೋಯಿತು. ಶುಕ್ರವಾರ ದಿವಸ ನಾನು ಶನಿವಾರನೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ. ನಿನ್ನೆ ಮದುವೆನಲ್ಲಿ ಫಾಸ್ಟಾಗಿ ಊಟ ಮಾಡಬೇಕಲ್ಲ ಅಂತಿಲ್ಲಿ ಕೂತ್ಕೊಂಡು ಅಂತ ಒಂದು ಸ್ವಲ್ಪ ಅನ್ನ ಸಾಂಬಾರು ಇನ್ನೇನು ತಿಂದಿಲ್ಲ, ಒಂದು ಸ್ವಲ್ಪ ಅಗಿದು ತಿಂದಿದ್ದಕ್ಕೇ ಇಷ್ಟು ನೋವು ಕಾಣಿಸ್ಕೊಳ್ತು. ಇವತ್ತು ಹೋಗ್ಬೇಕಿತ್ತು, ಇವತ್ತು ಹೋಗೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಮನೇಲಿ ಕೆಲಸ, ಸೋಮವಾರ ಬಟ್ಟೆ ಎಲ್ಲ ತೊಳೆದು ವಾರ ಮಾಡಿ ಆ ಕೆಲಸ ಮಾಡಿಕೊಂಡು ನಾಳೆ ಹೋಗೋಣ ಅಂತ ಇದ್ದೀನಿ. ಇಷ್ಟೊತ್ತಿಗೆ ಅಲ್ಲಿ ತೆಗ್ಸಿ ಎಲ್ಲ ಆಗಿರೋದು, ನಾನು 8 ದಿನದ ಮುಂಚೆನೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಈ ಥರ ಎಲ್ಲ ನೋವು ತಿನ್ನೋ ಅವಶ್ಯಕತೆನೇ ಇರಲಿಲ್ಲ. ಆದರೆ ನನ್ನ ಎಡವಟ್ಟಿಂದ ನಾನೇ ನೋವು ಅನುಭವಿಸೋ ರೀತಿ ಆಯಿತು. ಓಕೆ ಫ್ರೆಂಡ್ಸ್, ನಾನು ಮಾಡಿದ್ದ ಎಡವಟ್ಟು ನೀವು ಮಾಡಬೇಡಿ ಅಂತ ನಾನು ಈ ವಿಡಿಯೋ ಮಾಡಿರೋದು. ತಕ್ಷಣ ಅಲ್ಲಿ ನೋವು ಕಡಿಮೆ ಆಗೋದಕ್ಕೆ ಈ ಮನೆಮದ್ದು ಯೂಸ್ ಮಾಡಿ ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿ ಅಲ್ಲಿ ನೋವು ಕಡಿಮೆ ಮಾಡಿಕೊಳ್ಳಿ. ಈ ಮನೆಮದ್ದು ಉಪಯೋಗಿಸಿದ್ರೆ ಶಾಶ್ವತವಾಗಿ ಅಲ್ಲಿನವೇ ಬರೋದಿಲ್ಲ, ಅಲ್ಲಿ ಕೀಳಿಸುವ ಅವಶ್ಯಕತೆನೇ ಇಲ್ಲ ಅಂತಾರೆ. ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಸುಮ್ಮನೆ ಲಕ್ಷ ಲಕ್ಷ ವ್ಯೂಸು ಜನ ಅದನ್ನು ನಂಬಿ ನೋಡಿ ಮಾಡ್ತಾರೆ, ಆದರೆ ತಕ್ಷಣಕ್ಕೆ ಆ ನೋವು ಕಡಿಮೆ ಆಗೋ ಹೊತ್ತಿಗೆ ಮಾತ್ರ ಅದು ಕೆಲಸ ಮಾಡ್ತದೆ ಅಷ್ಟೇ. ಶಾಶ್ವತವಾಗಿ ಅಲ್ಲಿ ನೋವು ಹೋಗೋದಿಲ್ಲ ಯಾವುದೇ ಮನೆಮದ್ದಲ್ಲೂ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು. ಇಲ್ಲ ಈ ರೀತಿ ಮನೆಮದ್ದಲ್ಲಿ ಫುಲ್ ಶಾಶ್ವತವಾಗಿ ಅಲ್ಲಿ ತೆಗಿಸ್ದೇ ಇರುವಂಗೆ ಗುಣ ಆಗುತ್ತೆ ಅಂತ ಅಂದರೆ ಯಾರೋ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ನಾನು ಶನಿವಾರ ಹಾಸ್ಪಿಟ್ಲಿಗೆ ಹೋದಾಗ 60-70 ಜನ ಟೋಕನ್ ತಗೊಂಡು ದಿನವಿಡೀ ಕಾಯ್ತಾ ಇದ್ರು, ಅಷ್ಟು ರಶ್ಶು ಅಲ್ಲೂ ಹಾಸ್ಪಿಟ್ಲ, ಅಲ್ಲೂ ದಂತವೈದ್ಯ ಹಾಸ್ಪಿಟ್ಲಲ್ಲಿ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ಆಯಿತು ತೋರಿಸ್ಕೊಂಡು ಬರೋದೆ, ಅಲ್ಲಿ ಕೇಳಲಿಲ್ಲ, ಇನ್ನೆರಡು ದಿವಸ ಬಿಟ್ಟು ಬನ್ನಿ ಅಂದ್ರಲ್ಲ ಅಂದ್ಬಿಟ್ಟು ನಾನು ಬಂದೆ. ನಾನು ಸುಮಾರು ಟ್ರೈ ಮಾಡಿ ಹೇಳ್ತಾ ಇರೋದು, ಆ ಥರ ಎಲ್ಲ ಮೋಸ ಹೋಗಬೇಡಿ, ಸುಮ್ಮ ದುಡ್ಡು ಖರ್ಚು ಮಾಡಬೇಡಿ. ನಾನು ದುಡ್ಡು ಖರ್ಚು ಮಾಡಿದೆ, ಟೈಮು ವೇಸ್ಟ್ ಮಾಡಿದೆ, ನೋವು ತಿಂದೆ 8-10 ದಿವಸ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಈ ವಿಡಿಯೋ ನಿಮ್ಗೇನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೆ. ಎಲ್ರಿಗೂ ಥ್ಯಾಂಕ್ ಯು ವಿಡಿಯೋ ನೋಡಿ.